ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ಪ್ರತಿಭಾ. ನಾನಿವಾಗ ಎರಡು ಮೂರು ತಿಂಗಳಿಂದ ಮಣಿಪಾಲಿಂದ ಈ ಕಡೆ ಬಂದಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ ಅಂದರೆ ಬರ್ಕ್ಲಿನಲ್ಲಿ ಇದ್ದೀವಿ ನಾವೀಗ. ಬಟ್ ಬಂದಮೇಲೆ ನಂಗೆ ಒಂದು ವೀಡಿಯೋ ಹಾಕ್ಲಿಕ್ಕಾಗಲಿಲ್ಲ. ಇಲ್ಲಿ ನನ್ನ ಎರಡು ಮೊಮ್ಮಕ್ಕಳಿದ್ದಾರೆ, ನನ್ನ ತುಂಬ ಬ್ಯುಸಿಯಾಗಿ ಇಟ್ಬಿಟ್ರು, ಅದರಿಂದ ನನ್ನ ವೀಡಿಯೋನೇ ಹಾಕ್ಲಿಕ್ಕಾಗಲಿಲ್ಲ. ನಾವು ನನ್ನ ಮಗನ ಮನೆ ಫ್ರೆಂಡ್ ಮನೆಗೆ ಅವನು ಸ್ಯಾನ್ ಹುಸೈಗೆ ಇನ್ವೈಟ್ ಮಾಡಿದ್ದ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ. ಅವನದು ಕಿಚನ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಬರೀ 8 ft by 12 ft ಏರಿಯಾದಲ್ಲಿರಿ, ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾನೆ. ಎರಡು ದಿವಸಕ್ಕೊಂದ್ಸತಿ ಅವನಿಗೊಂದು 15-20 ಬೀನ್ಸು, 8-10 ಬದನೆಕಾಯಿ, ಮತ್ತು ಜುಕೀನಿ, ಹಾಗೆ ಒಂದು ಟೊಮೆಟೊಗಳು, ಬೆಂಡೆಕಾಯಿ, ಹಾಗಲಕಾಯಿ, ಹೀರೆಕಾಯಿ ಎಲ್ಲ ಸಿಗುತ್ತೆ. ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ದಿವಸ ಸಿಗುತ್ತೆ. ನನಗಂತೂ ನೋಡಿಬಿಟ್ಟು ಖುಷಿಯಾಯಿತು. ಇದೆಲ್ಲ ವಿಷಯನ ಮುಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ದಯಮಾಡಿ ವೀಡಿಯೋನ ನೋಡಿ, ಎಂಜಾಯ್ ಮಾಡಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಫ್ರೆಂಡ್ಸ್, ಇದು ನೋಡಿ ನನ್ನ ಮಗನ ಫ್ರೆಂಡ್ ಮನೆ ಇದರಲ್ಲಿ ಸ್ಯಾನ್ ಹುಸೈನಲ್ಲಿ. ಇಲ್ಲಿ ನಮ್ಗೆ ಇನ್ವೈಟ್ ಮಾಡಿದ್ರು ಅಂತ ಬಂದಿದ್ದೀವಿ. ಚಿಕ್ಕ ಗಾರ್ಡನು, ಬಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಇದೇನು ಗೊತ್ತಾ, ಇದು ದ್ರಾಕ್ಷಿ ಇದು ರೀ, ಹೂವಿಂದ ಹೊರಗೆ ಬಂದಿದೆ. ಜಸ್ಟ್ ಚಿಕ್ಕ ಚಿಕ್ಕ ಗ್ರೇಪ್ಸು ಅಂದರೆ ಸೀಡ್ಲೆಸ್ ಗ್ರೀನ್ ಗ್ರೇಪ್ಸ್ ಇದು. ಇನ್ನು ದೊಡ್ಡದಾಗಲಿ ಇನ್ನೊಂದು ತಿಂಗಳು ಹೋಗುತ್ತೆ. ಇದು ಬಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕಡೆ ಆಗಿದೆ ನೋಡಿ. ಇಲ್ಲಿ ನೋಡಿ, ಆಮೇಲಿಂದ ಇಲ್ಲಿ ನೋಡಿ, ಮೂರು ನಾಲ್ಕು ತೋರಿಸ್ತೀನಿ ನಿಮಗೆ. ಒಂದೇ ಥರ ಆಗಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಅಡಕ್ಕೊಂಡಿದೆ ನೋಡಿ. ಎಷ್ಟೊಂದು ಬಂಚುಗಳು ನೋಡಿ, ಎಷ್ಟು ಚೆನ್ನಾಗಿ ಅಡಕ್ಕೊಂಡಿದೆ ನೋಡಿ. ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಬಂಚಸ್ ಆಗಿದೆ ನೋಡಿ. ಇದೆಲ್ಲ ಸೀಡ್ಲೆಸ್ ಗ್ರೇಪ್ಸು, ಲಾಸ್ಟ್ ಇಯರ್ ತಂದು ನಟ್ಟಿದ್ದು, ಈ ವರ್ಷ ಆಗಿದೆ ನೋಡಿ. ಜಸ್ಟ್ 1 ಇಯರ್, ಒಂದು ವರ್ಷದಲ್ಲಿ ಎಷ್ಟೊಂದು ಗ್ರೇಪ್ಸ್ ಸಿಗುತ್ತೆ ನೋಡಿ, ಮನುಷ್ಯ ಒಂಚೂರು ಕಷ್ಟಪಟ್ಟರೆ. ಅದು ಮಾತ್ರ ಅಲ್ಲ, ಇಲ್ಲಿ ನೆಲನೂ ತುಂಬ ಫರ್ಟೈಲು, ಅವರೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಹಾಕ್ಬಿಟ್ಟು ಇದನ್ನು ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿದ್ರೆ ಆಸೆ ಆಗಲ್ವ ನಿಮಗೆ, ನಾವು ಹಾಕೋಣ ಅಂತಂದ್ಬಿಟ್ಟು. ನಮ್ಮ ವೆದರ್ಗೆ ಆಗಲ್ಲ ಬಿಡಿ, ಬಟ್ ಕೂಲ್ ವೆದರಲ್ಲ ಆಗುತ್ತೆ. ಅಷ್ಟು ಕೂಡ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ದ್ರಾಕ್ಷಿ ನೋಡಿದ್ರಲ್ಲ, ಇವಾಗ ತರಕಾರಿ ನೋಡೋಣ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಇದು ನಾವು ತುಂಬಿಸಿ ಮಾಡೋ ಬದನೆಕಾಯಿ ನೋಡಿ, ನೋಡಿ ಪರ್ಪಲ್ ಕಲರು ನೋಡಿದ್ರಲ್ಲ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕದಾಗಿದೆ ನೋಡಿ, ಈ ಗಿಡದಲ್ಲಿ ನೋಡಿ ಹೂವುಗಳಾಗಿದೆ. ಇದು ಅದರದ್ದೇ ನೋಡಿ, ಇಲ್ಲಿ ನೋಡಿ ಪರ್ಪಲ್ ಹೂವು ಆಗಿದೆ. ಅದ್ರ ನಂತರ ನೋಡಿ, ಇಲ್ಲಿ ಬೆಂಡೆಕಾಯಿ ಚಿಕ್ಕ ಚಿಕ್ಕದಾಗತ್ತಲ್ಲ, ಆ ಬೆಂಡೆಕಾಯಿಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಾಣ್ತಾ ಇದೆ ಅಲ್ಲ. ಹಿಂದ್ಗಡೆ ನೋಡಿ, ಇದು ನೋಡಿ, ಇದು ಹಾಗಲಕಾಯಿ, ಇದು ಹಾಗಲಕಾಯಿ ನಮ್ಮೂರಿಂದನೇ ತಂದು ನಟ್ಟಿದ್ದಾರೆ, ಇಂಡಿಯಾದಿಂದ ತಂದು ನಟ್ಟಿದ್ದಾರೆ. ಓಕೆ, ಇಲ್ಲಿ ಇಂಡಿಯನ್, ಇವನು ನನ್ನ ಮಗನ ಜೊತೆ ಕಲ್ತಿದ್ದು ಇದರಲ್ಲಿ ಸೂರತ್ಕಲ್ನಲ್ಲಿ. ಹಾಗೆ ನೋಡಿ, ಇದು ನಾವು ನಮಗೆ ಸಿಗತ್ತಲ್ಲ ಸ್ಟ್ರಾಬೆರಿ, ಅದರದ್ದು ಗಿಡ. ಇದು ಬಳ್ಳಿ ಒಂಥರ ಕೆಳಗಡೆ ಹೋಗೋದು ನೋಡಿ. ಇಲ್ಲಿ ನೋಡಿ, ಇದೆ ನೋಡಿ, ಆಗಿದೆ ನೋಡಿ. ಇಲ್ಲಿ ನೋಡಿ, ಒಂದು ಹಣ್ಣಾಗಿರೋ ತೋರಿಸ್ತೀನಿ ನೋಡಿ. ನೋಡಿ, ಜಸ್ಟ್ ಸ್ಟಾರ್ಟಿಂಗು, ಇನ್ನೂ ದೊಡ್ಡದಾಗಬೇಕಿದು. ಇಲ್ಲಿ ನೋಡಿ, ಇದು ಹೂವಾಗಿದೆ, ಹಣ್ಣು ಕಾಯಿಗಳಾಗಿದೆ ನೋಡಿ. ಇಲ್ಲಿ ನೋಡಿ, ಆಯ್ತಲ್ಲ. ಇವಾಗ ನೋಡಿ, ಇದು ನೋಡಿ, ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಕಾಣತ್ತಲ್ಲ ನೋಡಿ. ಅಂದರೆ ನೀರು ಬಿಟ್ಟರೆ ಎಷ್ಟು ಬೇಕೋ ಅಷ್ಟೇ ಹೋಗುತ್ತೆ, ಮತ್ತು ನಾವು ಕ್ಲೋಸ್ ಮಾಡಿಬಿಡೋದು ಹಾಗೆ. ಇಲ್ಲಿ ನೋಡಿ, ಇದು ಸೌತೆಕಾಯಿ ನೋಡಿ, ಮುಳ್ಳು ಸೌತೆಕಾಯಿ ನೋಡಿ, ಮುಳ್ಳಿದೆ ನೋಡಿ. ನಮ್ಮೂರದೇ ಇದು, ಇದು ಇಂಡಿಯಾದಿಂದನೇ ತಂದು ಹಾಕಿದ್ದಾರೆ, ಆದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕದು ಕಾಣತ್ತಲ್ಲ, ಹೂವಿನ ಹೊರಗೆ ಬಂದಿದೆ. ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ನಮ್ಮೂರದೇ ಇದು ನೋಡಿ, ಎಷ್ಟು ಮುಳ್ಳು ಮುಳ್ಳು ಮುಳ್ಳು, ನೋಡಿದ್ರೆ ಆಸೆ ಆಗುತ್ತಲ್ಲ, ಕೀಳಬೇಕು ಅಂತ ಅನ್ಸಲ್ಲ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿರಿ, ಇದು ಪುಷ್ಟಿ ಸೌತೆಕಾಯಿ ಆಯ್ತು ಇಲ್ಲಿಗೆ, ಕಾಣತ್ತಲ್ಲ ನೋಡಿ. ಫ್ರೆಂಡ್ಸ್ ನೋಡಿ, ನಾವು ಅನ್ಕೋತೀವಿ ಅಮೇರಿಕಾದಲ್ಲಿದ್ದಾರಪ್ಪ, ಎಲ್ಲ ಇಂಡಿಯನ್ ಕಲ್ಚರ್ ಬಿಟ್ಬಿಟ್ಟಿದ್ದಾರೆ, ಆ ಕಡೆನೇ ಎಲ್ಲ ಅಡಾಪ್ಷನ್ ಮಾಡ್ಕೋತಾ ಇದ್ದಾರೆ ಅಂತ ಅಂತೀವಿ. ಬಟ್ ಇಲ್ಲಿ ಹಂಗಲ್ಲ ನೋಡಿ, ಪೂಜೆಗೋಸ್ಕರ ತುಳಸಿ ತಂದಿಟ್ಟಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಈ ಚಳಿಯಲ್ಲಿ ಚೆನ್ನಾಗಿ ಆಗೋದಿಲ್ಲ, ಆದರೆ ನೋಡಿ ಇವಾಗ ಸ್ವಲ್ಪ ಬೇಸಿಗೆ ಕಾಲ ಆಗಿದ್ದರಿಂದ ಎಷ್ಟು ಚೆನ್ನಾಗಿ ಗುಂಪು ಗುಂಪಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಪುದೀನ, ಇದು ನೋಡಿ ಪುದೀನ, ಇದು ಪುದೀನ. ಹಾಗೆ ನೋಡಿ, ಈ ಕಡೆ ಬರಬೇಕಾದ್ರೆ ಜುಕೀನಿ ಅಂತ ಸಿಗುತ್ತೆ ಇಲ್ಲಿ, ಇದು ತುಂಬ ಒಳ್ಳೆಯದು ಹೆಲ್ತಿಗೆ ನೋಡಿ. ಇಲ್ಲಿ ಆಗಿದೆ ನೋಡಿ ಕೆಳಗಡೆ ನೋಡಿ, ಈ ಸೌತೆಕಾಯಿ ಥರನೇ, ಬಟ್ ಸೌತೆಕಾಯಿ ಅಲ್ಲ, ಇದಕ್ಕೆ ಜುಕೀನಿ ಅಂದರೆ ಇದು ಒಂದು ಇದು ಸ್ಕ್ವಾಷ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುತ್ತೆ. ಇದು ನೋಡಿ, ಇಲ್ಲಿ ನೋಡಿ ಇಲ್ಲಿ ಆಗ್ತಾ ಇದೆ ನೋಡಿ, ಹೂ ಬಂದಿದೆ ನೋಡಿ. ಇಲ್ಲಿ ನೋಡಿ, ಇದೇ ಜುಕೀನಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದಾಗಿದೆ, ಅದೇ ಫ್ಯಾಮಿಲಿ ಇದು. ಇನ್ನೊಂದು ಇದಕ್ಕೆ ಅವರು ಸ್ಕ್ವಾಷ್ ಅಂತ ಹೇಳ್ತಾರೆ, ಹಳದಿ ಕಲರ್ದು, ಅದೇ ಫ್ಯಾಮಿಲಿ ಇದು, ಬಟ್ ಕಲರ್ ಮಾತ್ರ ಬೇರೆ. ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ತುಂಬ ಒಳ್ಳೆಯದು, ಇದ್ರ ಹೆಲ್ತ್ ಬೆನಿಫಿಟ್ಸ್ ನಾನು ಹೇಳ್ತೀನಿ ನಿಮಗೆ ಏನು ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ, ಇದು ಸ್ಕ್ವಾಷ್, ಇದು ಅದೇ ಜುಕೀನಿ ಫ್ಯಾಮಿಲಿ ಇದೆ, ಇದು ಯೆಲ್ಲೋ ಕಲರ್ ನೋಡಿ ಎಷ್ಟು ದೊಡ್ಡದು, ಇದೇ ಮ್ಯಾಕ್ಸಿಮಮ್ ಸೈಜ್, ಇದಕ್ಕಿಂತ ದೊಡ್ಡದಾಗಲ್ಲ, ಇಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಕೆಳಗಡೆ ನೋಡಿ, ಇಲ್ಲೊಂದಿದೆ, 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 ಈ ಥರ ಇಷ್ಟೇ ದೊಡ್ಡದಾಗೋದಿದ್ದು ಗಿಡ, ಇಲ್ಲಿ ಆಗ್ತಾ ಇರುತ್ತೆ. ಫ್ರೆಂಡ್ಸ್ ನೋಡಿ, ಇದು ಬುಷ್ ಬೀನ್ಸ್ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಸಿಗುತ್ತಲ್ಲ ಅದೇ. ಆ್ಯಕ್ಚುಲಿ ಇದರಲ್ಲಿ ಎರಡು ವೆರೈಟಿ ಇರುತ್ತೆ, ಒಂದು ಕ್ಲೈಂಬರ್ ಆಗಿ ಆಗುತ್ತೆ,
ಬಳ್ಳಿ ಆಗ್ಬಿಟ್ಟು, ಇದು ಬುಷ್ ಬೀನ್ಸ್ ಅಂದ್ರೆ ಮನೆ ಕೆಳಗಡೆನೆ ಆಗೋದು ಗಿಡಕ್ಕೆ ಆ ತರ ನೋಡಿ. ಇಲ್ಲಿ ಇಲ್ಲೆಲ್ಲ ಇದೆ ಬಟ್ ಎಲ್ಲ ಅಡ್ಕೊಂಡ್ಬಿಟ್ಟಿದೆ. ಇದೆಲ್ಲ ನೋಡಿ, ಇದು ಅದರದ್ದೇ ಗಿಡ ನೋಡಿ. ಈ ತರ ಆಗುತ್ತೆ, ಈ ತರ ಆಗುತ್ತೆ, ಓಕೆ, ಈ ತರ ಆಗುತ್ತೆ. ತುಂಬಾ ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಾಗತ್ತೆ ನೋಡಿ. ಇಲ್ಲಾಗಿದೆ ನೋಡಿ, ಇಲ್ಲಾಗಿದೆ ನೋಡಿ, ಇಲ್ಲಾಗಿದೆ ನೋಡಿ ನೋಡಿ. ತೆಗೆದು ತೋರಿಸ್ತೀನಿ ನೋಡಿ, ಬೀನ್ಸ್ ಆಗಿದೆ. ನಾನು ಎರಡು ತೆಗೆದೆ ನೋಡಿ, ಕಾಣತ್ತಲ್ಲ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ. ನೋಡೋಣ ಇವಾಗ ಟೊಮೆಟೊ ನೋಡೋಣ ನೋಡಿ. ಇದು ಒಂದು ರೀತಿ, ಇದು ಒಂದು ರೀತಿ ಟೊಮೆಟೊ, ಇದು ಒಂದು ರೀತಿ ಟೊಮೆಟೊ ಕಾಣ್ತಾ ಇದೆ ಅಲ್ವಾ. ಇದಕ್ಕೆ ಉದ್ದ ಟೊಮೆಟೊ, ಬೇಬಿ ಟೊಮೆಟೊ ವೆರೈಟಿ ಇದು ನೋಡಿ. ರೌಂಡ್ ರೌಂಡ್ ಟೊಮೆಟೊಗಳು ಇದು ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಟೊಮೆಟೋಸ್ ಕಾಣ್ತಾ ಇದೆಯಲ್ಲ ಎಷ್ಟು ನೋಡಿ, ಬಂಚ್ ಬಂಚು ನೋಡಿ. ಇದಕ್ಕಿಂತ ದೊಡ್ಡದಾಗುತ್ತೆ ಇದು, ಇಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲಿದೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಟೊಮೆಟೊ ಇದೆ ನೋಡಿ. ಅಲ್ಲಿ ಕಾಣತ್ತಾ ಏನು ಸೈಜು ರೀ, ಸೂಪರ್ ಸೈಜ್, ಎಷ್ಟು ಚೆನ್ನಾಗಿದೆ. ಹಾಗೆ ನೋಡಿ, ಇದು ಇದಕ್ಕೆ ಚೆರಿ ಟೊಮೆಟೋಸ್ ಅಂತ ಹೇಳ್ತಾರೆ. ಇದು ಬಂಚ್ ಬಂಚ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಒಂದು ಬಂಚಲ್ಲಿ ಎಷ್ಟೊಂದಿರುತ್ತೆ ನೋಡಿ, ಕಾಣತ್ತಾ ನೋಡಿ. ಇದು ಹಣ್ಣಾದರೆ ಈ ಥರ ಕಾಣುತ್ತೆ ನೋಡಿ, ಚೆರಿ ಟೊಮೆಟೊ. ಮತ್ತು ಇದು ಇನ್ನೊಂದು ರೌಂಡ್ ಟೊಮೆಟೊ ಚಿಕ್ಕದು, ಇಷ್ಟ ಆಗುತ್ತೆ ನೋಡಿ. ಗಿಡ ನೋಡಿ ಎಷ್ಟೊಂದಾಗಿದೆ ನೋಡಿ. ಇದು ಬಂಚ್ ಬಂಚೆ ಆಗೋದು, ತುಂಬ ಆಗುತ್ತೆ ಇದು ನೋಡಿ, ಸಿಕ್ಕಾಪಟ್ಟೆ ಆಗುತ್ತೆ. ಇವಾಗ ನಾವು ನೋಡಿ, ಇದು ಚಿಕ್ಕ ದೊಣ್ಣೆ ಮೆಣಸಿನ್ಕಾಯಿ ಆಗುತ್ತಲ್ಲ ಅದಿದು ನೋಡಿ, ಎಷ್ಟೊಂದಾಗಿದೆ ನೋಡಿ ನೋಡಿ. ಇಲ್ಲಿ ಇಲ್ಲೊಂದಾಗಿದೆ, ಇದರಲ್ಲಿ ಮತ್ತೆ ಹೂ ಬಂದಿದೆ ನೋಡಿ, ಇಲ್ಲೆಲ್ಲ ಹೂ ಬಂದಿದೆ ನೋಡಿ. ಹಾಗೆ ನೋಡಿ, ಇದಕ್ಕೆ ಪೆಪ್ಪರ್ಸ್ ಅಂತ ಹೇಳ್ತಾರೆ. ಇದು ಖಾರ ಇಲ್ಲ, ಇದು ದೊಣ್ಣೆ ಮೆಣಸಿನ್ಕಾಯಿ ಅಲ್ಲ. ಈ ಪೆಪ್ಪರು ಅವರು ಸುಮ್ಮನೆ ಹೀಗೆ ಯಾವುದಕ್ಕಾದರೂ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದು ನೋಡಿ ಬೆಲ್ ಪೆಪ್ಪರ್, ಇದು ಕಾಣತ್ತಲ್ಲ ಬೆಲ್ ಪೆಪ್ಪರ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿ. ಇದಿಷ್ಟು ಮೆಣಸಿನ್ಕಾಯಿ, ಇಲ್ಲಿ ನೋಡಿ ಹಿಂದ್ಗಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಥರ ಮೆಣಸಿನ್ಕಾಯಿ ಇದೆ, ವೆರೈಟಿ ಇದೆ ಬೇಕಾದಷ್ಟು ಇಲ್ಲಿ ನೋಡಿ, ಕಾಣತ್ತಲ್ಲ ಫ್ರೆಂಡ್ಸ್ ನೋಡಿ. ಇದು ಎಲುವೆರಾ ಅಂದ್ಬಿಟ್ಟು ಕಾಣ್ತಾ ಇದೆ ಅಲ್ಲ ನೋಡಿ. ಇದು ಎಲುವೆರಾದ ಯೂಸಸ್ ನಿಮಗೆಲ್ಲ ಗೊತ್ತಿರ್ಬೋದು. ಇದನ್ನು ತಲೆಗೆಲ್ಲ ಹಚ್ಚಲಿಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರಲ್ಲ, ಅದು ಎಲುವೆರಾ. ಇದು ಎರಡು ಚಟ್ಟಿನಲ್ಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಇದು ಕೂಡ. ಇದು ನೋಡಿ ಸ್ನೇಹಿತರೆ, ಆರೆಂಜ್ ಮರಗಳು. ಅವ್ರ ಮನೆ ತಗೊಂಡು 2 ವರ್ಷ ಆಗಿದೆ. ಈ ಮರಗಳಿಗೆ ಸಾಧಾರಣ 7-8 ವರ್ಷ ಆಗಿದೆ ಅಂತೆ. ಸೀಸನಲ್ಲಂತೂ ಇವಾಗ ಅದೇ ಅದರದ್ದು ಸೀಸನ್, ಈಗ ಫುಲ್ ಆಗಿದೆ ನೋಡಿ. ಕೆಳಗಡೆ ಇರೋದೆಲ್ಲ ತೆಗೆದುಬಿಟ್ಟಿದ್ದಾರೆ, ನಾನು ಮೇಲ್ಗಡೆ ಇರೋದನ್ನು ಫೋಕಸ್ ಮಾಡಿ ತೆಗೆದಿದ್ದೀನಿ ನೋಡಿ ಅಲ್ವಾ. ಮನೇಲಿದ್ದರೆ ಎಷ್ಟು ಒಳ್ಳೇದು ನೋಡಿ. ಕೆಳಗೆ ಕೆಳಗೆ ಅದು ಇನ್ನೂ ಮೆಟೀರಿಯಲೈಸ್ ಆಗಿಲ್ಲ, ಎಳೆಯದು. ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಇದು ನಮ್ಮ ಊರಲ್ಲಿ ಸಿಗತ್ತಲ್ಲ ಮೂಸಂಬಿ, ಅದಿದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕಾಣ್ತಾ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಕಿತ್ತುಬಿಟ್ಟು ತೋರಿಸ್ಲ ನಿಮಗೆ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡಿ. ಕೀಳ್ತಾ ಇದ್ದೀನಿ, ಸುಲಿತೀನಿ ಈಗ. ಫುಲ್ದಿರೋ ಸಿಪ್ಪೆನ ಗಿಡದ ಅಡಿಲ್ಲೇ ಹಾಕು ಅಂತ ಹೇಳಿದ್ರು, ಯಾಕಂದ್ರೆ ಅದು ಮಣ್ಣು ಕವರ್ ಮಾಡಿಬಿಟ್ರೆ ಕಂಪೋಸ್ಟ್ ಆಗತ್ತಲ್ವಾ, ಅದಕ್ಕೋಸ್ಕರ ಸಿಪ್ಪೆನ ಅಲ್ಲೇ ಹಾಕ್ತಾ ಇದ್ದೀನಿ. ಈಗ ನೋಡಿ ಸುಲಿದಾಗಿದೆ, ಎಷ್ಟು ಹೇಗಿದೆ ಅಂತ ನೋಡೋಣ. ಕಲರ್ ನೋಡಿ, ಆರೆಂಜ್ ಇದೆ, ಬಟ್ ಇದು ಮೂಸಂಬಿ. ನಮಗೆ ಇಲ್ಲಿ ಸಿಗುವ ಮೂಸಂಬಿ ಹಾಗೆ ಇದೆ ಅದು, ತುಂಬ ಚೆನ್ನಾಗಿದೆ ಮಾತ್ರ. ನೋಡೋಣ, ನಾನು ಇವಾಗ ತಿನ್ಬಿಟ್ಟು ನೋಡ್ಲಾ ಹೆಂಗಿದೆ ಅಂತನ್ಬಿಟ್ಟು. ತುಂಬ ಜ್ಯೂಸಿ, ಇಲ್ಲಿ ಹೆಂಗಿರುತ್ತೋ ಹಂಗೆ ಇದೆ. ನಮ್ಮೂರಲ್ಲಿ ಹೇಗಿದ್ರು ಹಾಗೇನೆ ಇದೆ, ವೆರಿ ಜ್ಯೂಸಿ, ತುಂಬ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ಲಿಂಬೆ ಹಣ್ಣು ಕಾಣ್ತಾ ಇದೆ ಅಲ್ವಾ ನೋಡಿ. ಹಣ್ಣಾಗ್ತಾ ಇದೆ, ಪೂರ್ತಿ ಹಣ್ಣಾಗಿಲ್ಲ ಅಲ್ವಾ. ಇದು ನೋಡಿ ಇನ್ನೊಂದು ಅದೇ ಥರನೇ ಇದೆ ನೋಡಿ ಆಲ್ಮೋಸ್ಟ್. ಇದು ನೋಡಿ ಕಾಯಿ, ಅದ್ರ ಪಕ್ಕದಲ್ಲಿ ಚಿಕ್ಕ ಮರಿ ಇದೆ ಕಾಣ್ತಿದೆ ಅಲ್ಲ, ಅದ್ರ ಪಕ್ಕದಲ್ಲೇ ಇದೆ ನೋಡಿ ಚಿಕ್ಕ ಮರಿ. ಹಾಗೆ ನೋಡಿ ಇದರಲ್ಲಿ ಒಂದೇ ಗಿಡದಲ್ಲಿ 2 ಥರ ಆಗುತ್ತೆ. ಇದು ಓವಲ್ ಟೈಪ್, ಇದರದ್ದು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ, ಬಟ್ ಎರಡೂನು ಜ್ಯೂಸಿಯಾಗಿನೇ ಇರುತ್ತೆ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಫ್ರೆಂಡ್ಸ್, ಇದು ರೌಂಡ್ ವೆರೈಟಿ, ಇದು ನನಗೆ ತಾನೇ ತೋರಿಸಿದ್ನಲ್ಲ, ಅದನ್ನು ಕಟ್ ಮಾಡ್ತೀನಿ ನೋಡಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಆಲ್ಮೋಸ್ಟ್ ಸೀಡ್ಲೆಸ್. ಇದು ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಮರದಲ್ಲಿ ರೌಂಡು ಮತ್ತು ಈ ಥರ ಓವಲ್ಲು ಎರಡೂ ಆಗುತ್ತೆ ನೋಡಿ. ಇವಾಗ ಓವಲ್ ಕಟ್ ಮಾಡ್ತೀನಿ. ಇದು ಸ್ವಲ್ಪ ಸಿಪ್ಪೆ ತುಂಬಾ ದಪ್ಪ ನೋಡಿ, ಇದರಲ್ಲೂ ಸೀಡ್ಸ್ ಇಲ್ಲ. ಮಾತ್ರ ಲೆಮನೇಡ್ ಮಾಡಲಿಕ್ಕೆ, ಶರ್ಬತ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ, ತುಂಬ ಜ್ಯೂಸಿ. ಹಾಂ ನೋಡಿ, ಇದು ಎರಡನ್ನು ಕಟ್ ಮಾಡಿರೋದು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್. ನೆನ್ನೆ ಅವ್ರ ಇದು ಅವ್ರ ಮನೇದು ವೀಡಿಯೋ ಎಲ್ಲ ತೆಗೆದಿದ್ದೀವಲ್ಲ, ಅದ್ರ ಜೊತೆ ಅವ್ರು ನನಗೆ ವಾಪಸ್ ಬರಬೇಕಾದ್ರೆ ಇಷ್ಟೆಲ್ಲ ವೆಜಿಟೇಬಲ್ಸ್ ನೋಡಿ. ಇದು ಬಂಚ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಇದು ಮತ್ತು 2 ಮುಳ್ಳು ಸೌತೆಕಾಯಿ, ಆರೆಂಜು, ಈ ಸ್ಕ್ವಾಷು, ಜುಕೀನಿ ಎಲ್ಲ ಕೊಟ್ಟರು.
ಎಲ್ಲ ವೆಜಿಟೇಬಲ್ಸು ಚೆನ್ನಾಗಿತ್ತು, ಆದರೆ ಬದನೆಕಾಯಿ ಎಣ್ಣೆಗಾಯಿ ಸೂಪರ್ ಆಗಿತ್ತು.